ರಾಜ್ಯದ ಎಲ್ಲ ವಾಹನಗಳಿಗೆ ಐ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ನಂಬರ್ ಪ್ಲೇಟ್ ಕಡ್ಡಾಯ. ಏನಿದು ಐ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ನಂಬರ್ ಪ್ಲೇಟ್? ಯಾಕೆ ರಾಜ್ಯ ಸರ್ಕಾರ ಹೊಸ ರೂಲ್ಸ್ ತಂದಿದೆ? ರಾಜ್ಯದಲ್ಲಿ 2019 ಮಾರ್ಚ್ 31ಕ್ಕಿಂತ ಮುಂಚೆ ಖರೀದಿ ಮಾಡಿ ನೋಂದಾಯಿಸಲಾಗಿರುವ ವಾಹನಗಳಿಗೆ ಐ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ HSRP ಅನ್ನು RTO ಕಡ್ಡಾಯಗೊಳಿಸಿದೆ. ನವೆಂಬರ್ 17 ರಾಜ್ಯದ ಪ್ರತಿಯೊಂದು ವಾಹನಕ್ಕೂ ಅತಿ ಸುರಕ್ಷಿತ ನೋಂದಣಿ ಫಲಕ ಐ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ನಂಬರ್ ಪ್ಲೇಟ್ ಕಡ್ಡಾಯಗೊಳಿಸಿದ್ದು, ಬದಲಾಯಿಸದೆ ಹೋದರೆ ದಂಡ ಕಟ್ಟಬೇಕಾಗುತ್ತದೆ. ನಿಮ್ಮ ವಾಹನಕ್ಕೆ ಹೊಸ ನಂಬರ್ ಪ್ಲೇಟ್ ಅಳವಡಿಸಿಕೊಳ್ಳುವುದು ಉತ್ತಮ. HSRP ಪ್ಲೇಟ್ ಹೇಗೆ ತಯಾರಾಗಿದೆ? HSRP ಪ್ಲೇಟ್ ಅಲ್ಯೂಮಿನಿಯಂ ಲೋಹದಿಂದ ತಯಾರಿಸಲಾಗಿದೆ. ಈಗಾಗಲೇ ಹೊಸ ವಾಹನಗಳಲ್ಲಿ ಈ ರೀತಿಯ ನಂಬರ್ ಪ್ಲೇಟ್ ಕಡ್ಡಾಯವಾಗಿ ಅಳವಡಿಸಲಾಗುತ್ತಿದೆ. ಈ ಪ್ಲೇಟ್ಗಳಲ್ಲಿ ನಂಬರ್ಗಳು ಉಬ್ಬಿಕೊಂಡಿರುವ ರೀತಿ ಪ್ರಿಂಟ್ ಆಗಿರುತ್ತದೆ. ಈ ಪ್ಲೇಟ್ನ ಮೇಲ್ಭಾಗದ ಎಡಬದಿಯಲ್ಲಿ ನೀಲಿ ಬಣ್ಣದ ಅಶೋಕ ಚಕ್ರ ಮುದ್ರೆಯನ್ನು ಕಾಣಬಹುದು. 20 mm ಉದ್ದ ಅಗಲದ ಈ ಸೀಲ್ ಅನ್ನು ಕ್ರೋಮಿಯಂ ಲೋಹ ಬಳಸಿ ತಯಾರಿಸಲಾಗಿರುತ್ತದೆ. ನಮಗೆ ಮಾಹಿತಿ ಬಂದ ಪ್ರಕಾರ ಹಳೆಯ ನಂಬರ್ ಪ್ಲೇಟ್ಗಳನ್ನು ಬದಲಿಸಲು HSRPಗೆ ತಗಲುವ ವೆಚ್ಚವನ್ನು ವಾಹನ ಮಾಲೀಕರೇ ಭರಿಸಬೇಕಿದೆ. ರಾಜ್ಯದಲ್ಲಿ 2019 ಮಾರ್ಚ್ 31 ಅಂತ್ಯಕ್ಕೆ ನೋಂದಣಿಯಾಗಿರುವ ವಾಹನಗಳು 2,10,73,227. ಈ ಪೈಕಿ ಹಾಳಾಗಿ ಗುಜುರಿ ಸೇರಿರುವ ವಾಹನಗಳನ್ನು ಹೊರತುಪಡಿಸಿ 1.76 ಕೋಟಿ ವಾಹನಗಳಿಗೆ ಹೊಸ ನಂಬರ್ ಪ್ಲೇಟ್ ಹಾಕಿಸಿಕೊಳ್ಳಬೇಕು. ನಮ್ಮ ರಾಜಧಾನಿ ಬೆಂಗಳೂರಿನಲ್ಲೇ 8,49,891 ವಾಹನಗಳಿವೆ. HSRP ವಿಶೇಷತೆಗಳು. ಹೊಸ ಮಾದರಿಯ ನಂಬರ್ ಪ್ಲೇಟ್ಗಳು ಹೆಚ್ಚು ಸುರಕ್ಷಿತವಾಗಿದೆ. ಪ್ರತಿ ವಾಹನದ HSRPಗೂ ಪ್ರತ್ಯೇಕ ವಿಶಿಷ್ಟ ಗುರುತಿನ ನಂಬರ್ ನೀಡಲಾಗುತ್ತದೆ. ಇದನ್ನು ಸಾರಿಗೆ ಇಲಾಖೆಯಲ್ಲಿ ನೋಂದಣಿ ಮಾಡಲಾಗಿರುತ್ತದೆ. ಒಂದೇ ನೋಂದಣಿ ನಂಬರ್ 2 ವಾಹನಗಳಿಗೆ HSRP ಪಡೆಯಲು ಸಾಧ್ಯವೇ ಇಲ್ಲ. ದ್ವಿಚಕ್ರ ವಾಹನಗಳಿಗೆ ಪ್ರತ್ಯೇಕ ಕೋಡ್ ಸೃಷ್ಟಿಯಾಗಿರುತ್ತದೆ. ರಿಜಿಸ್ಟ್ರೇಷನ್ ಪ್ಲೇಟ್ ವಾಹನದ ಮುಂಬದಿ ಮತ್ತು ಹಿಂಬದಿಯಲ್ಲಿ ಮಾತ್ರ ಅಳವಡಿಕೆಗೆ ಅವಕಾಶವಿರುತ್ತದೆ. ದ್ವಿಚಕ್ರ, ತ್ರಿಚಕ್ರ, 4 ಚಕ್ರ ಸೇರಿದಂತೆ ಎಲ್ಲ ಮಾದರಿಯ ವಾಹನಗಳಿಗೆ ಮುಂಬದಿ ಗಾಜಿನ ಒಳಭಾಗದಲ್ಲಿ 10 ಡಿಜಿಟಲ್ನ ವಿಶಿಷ್ಟ ಗುರುತಿನ ಸಂಖ್ಯೆ ಸ್ಟಿಕ್ಕರ್ ಅಂಟಿಸಲಾಗುತ್ತದೆ. ಇದರಲ್ಲಿ ವಾಹನದ ಎಂಜಿನ್ ಸಂಖ್ಯೆ, ಚಾಸಿಸ್ ನೋಂದಣಿ ಸಂಖ್ಯೆ, ವಾಹನದ ಮಾದರಿ, ಮಾಲೀಕರ ವಿವರ ಸೇರಿದಂತೆ ಸಂಪೂರ್ಣ ಮಾಹಿತಿ ಇರುತ್ತದೆ. ಈ ಸಂಖ್ಯೆಯನ್ನು ಲೇಸರ್ ತಂತ್ರಜ್ಞಾನದಲ್ಲಿ ಮುದ್ರಿಸಿರುವುದರಿಂದ ಅಳಿಸಲು ಸಾಧ್ಯವಿಲ್ಲ. ಹಳೆಯ ಕಾರುಗಳನ್ನು ಕೊಳ್ಳುವಾಗ ಈ ನಂಬರ್ ಅನ್ನು ಪರಿಶೀಲನೆ ಮಾಡಿದರೆ ಅದೇ ವಾಹನದ್ದೇ ಅಥವಾ ಬೇರೆ ವಾಹನದ್ದೇ ಎಂಬುದು ತಿಳಿಯುತ್ತದೆ. ಸದ್ದ ವಾಹನದ ನಂಬರ್ ಪ್ಲೇಟ್ ಬದಲಿಸಿ ಮಾರಾಟ ಮಾಡಲು ಸಾಧ್ಯವೇ ಇಲ್ಲ. ಕಳ್ಳತನಕ್ಕೆ ಕಡಿವಾಣ ಹಾಕುವ ದೃಷ್ಟಿಕೋನವನ್ನು ಹೊಂದಿದೆ. ಸ್ಟಿಕ್ಕರನ್ನು ಒಂದೊಮ್ಮೆ ತೆಗೆದರೆ ಮತ್ತೆ ಅಂಟಿಸಲಾಗದು. ಮುದ್ರಿತ ಅಕ್ಷರಗಳು ಗಾಜಿಗೆ ಅಂಟಿಕೊಂಡಿರುತ್ತವೆ. ಹಳೆ ವಾಹನಗಳ ಮಾಲೀಕರು ವಾಹನಗಳ ಅಧಿಕೃತ ಡೀಲರ್ಗಳು ಅಥವಾ ಶೋರೂಮ್ಗಳ ಮೂಲಕ HSRP ನಂಬರ್ ಪ್ಲೇಟ್ಗೆ ಬುಕಿಂಗ್ ಮಾಡಿ ಹಣ ಪಾವತಿಸಬೇಕಾಗುತ್ತದೆ. 4 ಚಕ್ರಗಳ ವಾಹನಕ್ಕೆ HSRP ಪ್ಲೇಟ್ ಬೆಲೆಯು 400 ರಿಂದ 500 ರೂವರೆಗೆ ಇರಲಿದೆ. ದ್ವಿಚಕ್ರ ವಾಹನಗಳಿಗೆ 250 ರಿಂದ 300 ರೂ ಇರುತ್ತದೆ. ಆಯಾ ಜಿಲ್ಲಾವಾರು ಬೆಲೆ ಬದಲಾಗುವ ಸಾಧ್ಯತೆ ಹೆಚ್ಚಿರುತ್ತದೆ. ನವೆಂಬರ್ 17 ನಂತರ ಹಳೆ ನಂಬರ್ ಪ್ಲೇಟ್ ಬದಲಾಯಿಸಿಕೊಳ್ಳದಿದ್ದರೆ 500 ರಿಂದ 1,000 ರೂ ದಂಡ ಬೀಳುವ ಸಾಧ್ಯತೆ ಇದೆ. ವೀಕ್ಷಕರೇ, ಈ ಮಾಹಿತಿ ನಿಮ್ಗೆ ಇಷ್ಟವಾದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಮತ್ತಷ್ಟು ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.